ಜಾತಿಗಿಂತಲೂ ನೀತಿ ಮುಖ್ಯ, ಜಾತಿಗೆಟ್ಟರು ನೀತಿ ಕೆಡಬಾರದು ಅಂತ ನಮ್ಮವ್ರು ಹೇಳ್ತಾರೆ. ಹಂಗೆ ನೀತಿಯಿಂದ ಹಿಡಿದುಕೊಂಡು ಹೋದಂಥವ್ರು ಕಲಬುರ್ಗಿ ಶರಣಪ್ಪನವರು. ಅಂಥ ನೀತಿ ಏನು ಅಂತಂದರೆ, ಎಲ್ಲರಲ್ಲಿ ಭಗವಂತನಿದ್ದಾನೆ, ಸರ್ವತ್ರದಲ್ಲಿ ಪರಮಾತ್ಮನಿದ್ದಾನೆ, ಅಣುವಿನಲ್ಲಿ ತೃಣಕಾಷ್ಟಗಳಲ್ಲಿ ಭಗವಂತನ ಸ್ವರೂಪ ಇದೆ ಅಂತಕೊಂಡು ಹೇಳಿ ನೋಡೋ ದೃಷ್ಟಿ ವಿಶಾಲ ಮಾಡಿಕೊಂಡು, ವನವೆಲ್ಲ ನೀವೇ, ವನದೊಳಗಿನ ದೇವತರುವೆಲ್ಲ ನೀವೇ ಅಂತಾರೆ. ಶರಣರು ಈ ಪ್ರಪಂಚವನ್ನೆಲ್ಲ ಪ್ರೀತಿ ಮಾಡಿದ್ರು. ಪ್ರಪಂಚ ಭಗವಂತ ಕೊಟ್ಟಂಥವರ, ಮುಸಲ್ಮಾನ ಧರ್ಮದವರು ಮತ್ತು ಹಿಂದೂ ಧರ್ಮದವರು ಅರ್ಥಾತ್ ವೀರಶೈವ ಧರ್ಮದವರು ಒಟ್ಟಾರೆ ನಮ್ಮ ಸಮಾಜದಲ್ಲಿರುವಂಥವರು ಒಗ್ಗಟ್ಟಿನಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು, ನಮ್ಮಲ್ಲಿ ಆಂತರಿಕ ಕಲಹ ಇರಬಾರ್ದು, ಜಾತಿಯ ದ್ವೇಷ ಇರಬಾರ್ದು, ಮತ್ತು ಧರ್ಮದ ಸಂಕುಚಿತ ಮನೋಭಾವ ಇರಬಾರ್ದು, ಹೀಗೆ ಇವು ಯಾವ ಇರಬಾರ್ದು ಅನ್ನೋ ದೃಷ್ಟಿಯೊಳಗೆ ಎಲ್ಲರನ್ನ ಆತ್ಮೀಯದಿಂದ ಕೂಡಿಕೊಂಡು ಬಾಳಬೇಕನ್ನೋ ತತ್ವವೇ ಇದಕ್ಕೆ ಮೂಲ ಆಧಾರ. ನಮ್ಮ ಮುಸಲ್ಮಾನ್ ಬಾಂಧವರನ್ನ ಮಠಕ್ಕೆ ಕರೆಸಿಬಿಟ್ಟು ಮಠದಿಂದ ಶ್ರೀಗಳ ಫೋಟೋದೊಂದಿಗೆ ಭಜನೆ ಮತ್ತು ಮೋಜು ಮಜಲುಗಳ ಮುಖಾಂತರ ನಮ್ಮ ಮಸೀದಿಯನ್ನ ಮುಟ್ಟಿ ಆ ಮಸೀದಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿಂದ ಎಲ್ಲ ಮುಸಲ್ಮಾನ್ ಮತ್ತು ಹಿಂದೂ ಬಾಂಧವರು ಕಲ್ಮವನ್ನು ಹೇಳುತ್ತಾ ಗಂಧವನ್ನು ಮಠಕ್ಕೆ ತೆಗೆದುಕೊಂಡು ಬಂದ್ವಿ. ಇಲ್ಲಿ ಮಠದಲ್ಲಿ ನಾವು ನಮಾಜ್ ಮಾಡಿರ್ತಕ್ಕಂಥದ್ದು, ದುವಾ ಮಾಡಿರ್ತಕ್ಕಂಥದ್ದು, ಮಠದಲ್ಲಿಯೇ ಶುದ್ಧವಾಗಿರ್ತಕ್ಕಂಥ ನಾವು ಸುರ್ಕುರ್ಮ ಮಾಡ್ತಾ ಇದ್ದೀವಿ, ಇವತ್ತು ನಾವು ಬಗರ್ಕಾನ ಮಾಡ್ತಾ ಇದ್ದೀವಿ, ಅದರೊಟ್ಟಿಗೆ ದಾಲ್ ಮಾಡ್ತಾ ಇದ್ದೀವಿ, ನಾವು ಭೇದ ಭಾವ ಜಾತಿ ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲ. ಅವ್ರು ನಮ್ಮ ಮೋರ್ಮ್ ಬಂದರೂ ಕೂಡ ಅವರು ನಮ್ಮ ಮೋರ್ಮ್ ಕಾರ್ಯದಲ್ಲಿ ಉರುಸು ಕಾರ್ಯದಲ್ಲಿ ಅವರು ನಿಂತು ಕೆಲಸ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ಮಠದಲ್ಲಿ ಏನು ಕೆಲಸಗಳು ನಡೆದ್ರೆ ನಾವು ಮುಸಲ್ಮಾನರು ಬಂದು ಇಲ್ಲೇ ಸಹಪಾಠಿಯಾಗಿ ಕೆಲಸ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಹಿಂದೂ ಮತ್ತು ಮುಸಲ್ಮಾನ್ ಬಾಯಿ ಬಾಯಿಯಾಗಿ ಇವತ್ತು ಕೆಲಸ ಮಾಡ್ತೀವಿ. ಯಾವುದೇ ನಮ್ಮಲ್ಲಿ ಕೋಮುಗಲಭೆಗಳಿಲ್ಲ, ಕೋಮುಗಲಭೆಯಿಂದ ದೇಶ ನಾಶ ಆಗುತ್ತೆ, ಕೋಮುಗಲಭೆಯಿಂದ ರಾಜ್ಯ ನಾಶ ಆಗುತ್ತೆ, ಕೋಮುಗಲಭೆಯಿಂದ ಆ ಕುಟುಂಬ ನಾಶ ಆಗುತ್ತೆ ಅಂತ ಯಾವುದಕ್ಕೂ ನಾವು ಇಲ್ಲಿ ಆಸ್ಪದ ಮಾಡಿಕೊಟ್ಟಿಲ್ಲ. ಹಿಂದೂ ಮತ್ತು ಮುಸಲ್ಮಾನರು ಅಣ್ಣ ತಮ್ಮರಂತೆ ನಾವು ನಡ್ಕೋತಾ ಇದ್ದೀವಿ ಅಂತಕ್ಕಂಥದ್ದನ್ನು ಈ ಸಂದೇಶವನ್ನು ನಾಡಿನ ಜನತೆಗೆ ನಾನು ಅರ್ಪಣೆ ಮಾಡ್ತೀನಿ. ಈ ಸಂದೇಶವನ್ನು ವಿಷಯಾಂತರ ಮಾಡದೆ ಎಲ್ಲ ಜನಾಂಗದವರು ಇಂಥ ಕೆಲಸಗಳನ್ನು, ಇಂಥ ಕಾರ್ಯಗಳನ್ನು, ಇಂಥ ಸತ್ಸಂಗಗಳನ್ನು ಮಠದಲ್ಲಿ ಮಸೀದಿಯಲ್ಲಿ ಆದರೆ ನಾವು ಸಂತೋಷದಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯತೆ ಆಗತಕ್ಕಂಥದ್ದನ್ನು ಈ ಮುಖಾಂತರ ನಾನು ರಾಜ್ಯದ ಜನತೆಗೆ ಹೇಳಬಯಸ್ತಾ ಇದ್ದೀನಿ.